ಇವತ್ತು ಕುಂಬಳಕಾಯಿ ಹೊಡೆದಿದ್ದು ಬಹಳ ಖುಷಿಯಾಗುತ್ತೆ. ಅಂದರೆ ಈ ಶೂಟಿಂಗ್ ಪ್ರತಿ ಟೈಮಲ್ಲಿ ಶೂಟಿಂಗ್ ಮಾಡಬೇಕಾದ್ರೂ ಒಂದೊಂದು ಗ್ಯಾಪ್ ಇರೋದು, ಬಟ್ ಗ್ಯಾಪ್ ಇದ್ರೂ ಬಟ್ ಈ ಸಿನಿಮಾದಲ್ಲಿ ಬಂದಾಗೆಲ್ಲ ಏನೋ ಒಂದು ಪವರ್ ಇಳಿತಾ ಇರುತ್ತೆ. ಒಳ್ಳೆ ಪಾತ್ರ ಒಂದು, ಆ್ಯಂಡ್ ಮೂರು ಜನದ್ದು ಅಷ್ಟೇ, ಉಪೇಂದ್ರ ಅವ್ರದ್ದು ಅಷ್ಟೇ, ರಾಜ್ಬಿ ಶೆಟ್ಟಿ ಅವ್ರದ್ದು ಅಷ್ಟೇ. ಇದರಲ್ಲಿ ಅವ್ರ ಮುಂದೆ ಇವ್ರ ಮುಂದೆ ಅಂತಲ್ಲ, ಎಲ್ಲರ ಮುಂದೆನೇ ಈ ಪಿಕ್ಚರಲ್ಲಿ. ಅಷ್ಟು ಅದ್ಭುತವಾಗಿದೆ ನನಗೆ ಉಪೇಂದ್ರ ಕ್ಯಾರೆಕ್ಟರ್ ಆಗಲಿ, ಇಲ್ಲ ರಾಜ್ಬಿ ಶೆಟ್ಟಿ ಅವ್ರದ್ದಾಗಲಿ, ಅರ್ಜುನ್ ಜಿ. ಫಸ್ಟ್ ಟೈಮ್ ನಾನು ಕತೆ ಹೇಳಿದಾಗ ನಾ ಇದನ್ನ ಕತೆನ ಬೇರೆ ಯಾರಿಗೂ ಕೊಡ್ತೀನಿ ಅಣ್ಣ ಅಂತ ಹೇಳಿದ್ರು. ಇಲ್ಲ, ಯಾಕ್ರಿ ಇಷ್ಟು ಒಳ್ಳೆ ಕತೆ ಮಾಡಿದ್ರೆ ನೀವು ಬಿಟ್ಟುಬಿಟ್ಟು ಯಾಕೆ ಇನ್ನೊಬ್ರು ಕೊಡ್ತೀರ ಟ್ರಾಶ್, ನೀವೇ ಮಾಡ್ಬೋದ್ರ, ಯಾಕೆ ನಿಮ್ಗೆ ಇಷ್ಟ ಅಲ್ವಾ ಅಂತ ಕೇಳಿದೆ. ಇಷ್ಟ ಇದೆ ಮಾಡ್ಬೋದ ಅಣ್ಣ ಅಂದ್ರೆ, ಏ ಮಾಡ್ರಿ ದೇವ್ರಿದ್ದೇನೆ ಜಮಾಯಿಸೋಣ ಅಂತ ಹೇಳ್ಬಿಟ್ಟು ಅವತ್ತಿನ ಶುರು ಆಯ್ತು. ಆಮೇಲೆ ಅದಕ್ಕೆ ರಮೇಶ್ ಶೆಟ್ಟಿ ಅವ್ರು ಕೈ ಕೊಟ್ರು, ಸಾಥ್ ಕೊಟ್ರು ಪ್ರೊಡ್ಯೂಸರ್ ಆಗಿ, ಹಾಗೂ ಸತ್ಯ ಹೆಗಡೆ ಕ್ಯಾಮ್ರಾಮನ್ ಆಗಿ ಬಂದರು. ತುಂಬ ಒಳ್ಳೆ ಟೀಮ್ ಆಯಿತು. ಆಮೇಲೆ ನಾನು ಉಪೇಂದ್ರ ಅಂದ ತಕ್ಷಣ ನಮ್ಗೆ ಭಾಳ ಖುಷಿಯಾಯಿತು, ಜೊತೆ ರಾಜ್ಬಿ ಶೆಟ್ಟಿ ಅಂದ ತಕ್ಷಣ ಇನ್ನೂ ಖುಷಿ ಆಯಿತು. ಯಾಕಂದರೆ ಅದರಲ್ಲಿ ಒಂದು ಸ್ಪಾರ್ಕ್ ಇದೆ, ನಂಗೆ ತುಂಬ ಇಷ್ಟ. ಸೊ ಒಂದು ಕಾಂಬಿನೇಷನ್ ಅಂತ ಬಂದಾಗ ಅದು ಕೂಡ ಬರಬೇಕು. ಈ ಪಿಕ್ಚರಲ್ಲಿ ಎಲ್ಲ ಕೂಡ ಬಂದಿದೆ, ಯಾರು ಹೆಂಗೆ ಅಂತ ನೀವು ಸಿನಿಮಾ ಬಂದು ನೋಡಿದಾಗ ಗೊತ್ತಾಗುತ್ತೆ. ಇಡೀ ಜರ್ನಿ ಒಂದು ಸ್ವರ್ಗಕ್ಕೆ ಹೋದಂಗೆ ಆಗುತ್ತೆ, ಒಂದು ಹೆವೆನ್ಗೆ ಹೋದಂಗೆ ಆಗುತ್ತೆ ಅಂತ ಒಂದು ಅನುಭವ ಆಯಿತು. ಅರ್ಜುನ್ ಜನ್ಯ ಫಸ್ಟ್ ಸಿನಿಮಾ ಅಂತ ನಂಗೆ ಅನಿಸ್ಲೇ ಇಲ್ಲ. ಅವ್ರು ಮಾಡಿದ ಸ್ಟೈಲ್ ಇರ್ಬೋದು, ಅವ್ರ ಪರ್ಫೆಕ್ಷನ್ ಇರ್ಬೋದು, ಒಂದು ಸತ್ಯಗಳ ಜೊತೆಲಿ ಅವ್ರು ಡಿಸ್ಕಸ್ ಮಾಡಿ ಆ ಲೈಟಿಂಗ್ ಸ್ಕೀಮ್ಸ್ ಇರ್ಬೋದು, ಪ್ರತಿ ಒಂದು ಟೈಮ್ನಲ್ಲೂ ರವಿ ವರ್ಮ ಆಕ್ಷನ್ ಬ್ಲಾಕ್ಸ್ ಇರ್ಬೋದು, ಅಮೇಝಿಂಗ್ ಆಗಿ ಮಾಡಿದೆ ನಾನು ಈ ಸಿನಿಮಾದಲ್ಲಿ. ಎದೆ ತಟ್ಕೊಂಡು ಹೇಳ್ತೀನಿ, ನಮ್ಮ ಭಾರತ ಚಿತ್ರರಂಗದಲ್ಲೇ ಒನ್ ಆಫ್ ದ ಆಕ್ಷನ್ಲಿ ಒನ್ ಆಫ್ ದ ಬೆಸ್ಟ್ ಆಕ್ಷನ್ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ. ಹೋಪ್ ಇಟ್ ವಿಲ್ ಬಿ ಫುಲ್ಫಿಲ್ಡ್. ಆ್ಯಂಡ್ ಅದಕ್ಕೆ ರಮೇಶ್ ರೆಡ್ಡಿ ಅವರು ಏನೇ ಆದರೂ ಪರವಾಗಿಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಧೈರ್ಯ ಮಾಡಿದ್ದು ತುಂಬ ಅದ್ಭುತವಾಗಿತ್ತು. ಆ್ಯಂಡ್ ಉಪೇಂದ್ರ ಜೊತೆ ಕಾಂಬಿನೇಷನ್ ಮಾಡ್ಬೇಕಾದ್ರೆ ಯಾವಾಗಲೂ ಅದು ಖುಷಿಯಾದ ವಿಷಯನೇ, ಯಾಕಂದರೆ ನನ್ನ ಫೇವ್ರೆಟ್ ಉಪೇಂದ್ರ ಯಾವಾಗಲೂ. ಜೊತೆಲಿದ್ದಾಗ ಯಾವಾಗ ತಮಾಷೆ ಮಾಡ್ತಾ ಇರ್ತೀವಿ, ಎಮೋಷನ್ ಬಂದಾಗ ಎಮೋಷನಲ್ ಆಗಿರ್ತೀವಿ. ಅಂದರೆ ಐ ಟು ಐ ಕೊಡಲ್ಲ ಜಾಸ್ತಿ, ನಗ್ಬಿಡ್ತೀನಿ ಜಾಸ್ತಿ. ಆ್ಯಂಡ್ ರಾಜ್ಬಿ ಶೆಟ್ಟಿ ಅವ್ರ ಜೊತೆ ಅಷ್ಟೇ ತುಂಬ ಚೆನ್ನಾಗಿತ್ತು. ಓವರಾಲ್ ಇಡೀ ಟೀಮ್, ಐ ಥಿಂಕ್ ಪಾಪ ಇಲ್ಲಿ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲರೂ ಇದ್ದಾರೆ, ಸೊಸೆಯವ್ರ ಜೊತೆ ಎಲ್ಲ ಇದ್ದಾರೆ. ತುಂಬ ಗೋಳಿ ಕಳೆದಿನಿ ಪಾಪ ಹೆಣ್ಮಕ್ಳನ್ನ ಅಲ್ಲಿ, ಐ ಥಿಂಕ್ ಅವರೆಲ್ಲ ಬೈಕತ್ತಾ ಇರ್ತಾರೆ ಶಿವಣ್ಣನ. ಬಟ್ ಬೈದ್ರೆ ಪರವಾಗಿಲ್ಲ, ನಾನು ಹಂಗೆ ಇರೋದಮ್ಮ, ನಾನೇನು ಮಾಡೋಕ್ಕಾಗಲ್ಲ. ಯಾಕಂದರೆ ನೋಡಿ ಸ್ವಾಮಿ, ನಾವಿರುವುದೇ ಹೀಗೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದರೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ ಆ ಥರ. ಆದರೂ ಅವರೆಲ್ಲರೂ ಆ ಪ್ರೀತಿ ವಿಶ್ವಾಸ ತೋರಿಸಿದ್ರೆ, ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಇಡೀ ಪ್ರೊಡಕ್ಷನಲ್ಲಿ ಎಲ್ಲರೂ ಕೆಲಸ ಮಾಡಿದ ಎಲ್ಲ, ರವಿ ಇರ್ಬೋದು, ಮ್ಯಾನೇಜರ್ ಇರ್ಬೋದು, ಬೇರೆ ಮ್ಯಾನೇಜರ್ಗಳ ಹೆಸರು ಗೊತ್ತಿಲ್ಲ ಅಷ್ಟು, ಸಾರಿ. ಬಟ್ ಅದು ಸುರೇಶ್, ಆಮೇಲೆ ಯಾರು, ಮಂಜುನಾಥ್, ಹಾಂ ಕೋ ಡೈರೆಕ್ಟರ್ ಮಂಜುನಾಥ್ ಅವರು. ಸೊ ಎವ್ರಿಬಡಿ, ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದಾರೆ, ತುಂಬ ಥ್ಯಾಂಕ್ಸ್. ಆ್ಯಂಡ್ ನಾನೇನಾದರೂ ನಿಮ್ಗೆ ಟ್ರಬಲ್ ಕೊಟ್ಟಿದ್ದೆ, ಐ ಆಮ್ ವೆರಿ ಸಾರಿ ಅಬೌಟ್ ಇಟ್. ಆ್ಯಂಡ್ ಅದರ್ವೈಸ್ 45 9 ನಂಬರ್ ಬರುತ್ತೆ, 100% ಐ ಆಮ್ ಶ್ಯೂರ್ ದಿಸ್ ಫಿಲ್ಮ್ ವಿಲ್ ಬಿ ಫೈನ್.